ಫಿಫ್ತ್ ಹೆಡಿಂಗ್ ಇನ್ ಫಿಗರ್ 6.17. ಓಕೆ, ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ, ಪಿ ಓ ಕ್ಯೂ ಇಸ್ ಎ ಲೈನ್, ರೇ ಓ ಆರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಪಿ ಕ್ಯೂ. ಓಕೆ, ಈಗ ನೋಡಲಿ ಫಸ್ಟ್ ಗಿವನ್ ಬರ್ಕೊಂಬರೋಣ. ಓಕೆ, ಗಿವನ್ ಏನ್ ಕೊಟ್ಟಿದ್ದಾನೆ, ರೇ ಓ ಆರ್ ಇಸ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನೋ, ನಥಿಂಗ್ ಬಟ್ 90 degrees. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಆರ್ ಓ ಕ್ಯೂ 90 degrees ಅಂತ ಕೊಟ್ಟಿದ್ದಾನೆ. ಆರ್ ಓ ಕ್ಯೂ ಇಸ್ ಈಕ್ವಲ್ ಟು 90 degrees ಅಂತ ಕೊಟ್ಟಿದ್ದಾನೆ. ಹೌದಾ, ಈ ಸಿಂಬಲ್ ಅಂದ್ರೆ 90 degrees. ಆರ್ ಓ ಕ್ಯೂ 90 degrees ಅಂದ್ರೆ ಆರ್ ಓ ಪಿ ಕೂಡ 90 degrees ಆಗುತ್ತೆ. ಹೌದಾ, ಇದು 90 ಅಂದ್ರೆ ಇದು ಕೂಡ 90 ಆಗುತ್ತೆ. ಆರ್ ಓ ಪಿ ಕೂಡ 90 degrees, ಇದು ಗಿವನ್. ಓಕೆ, ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಲ್ಲಿ, ಟು ಪ್ರೂವ್ ಏನ್ ಕೊಟ್ಟಿದ್ದಾನೆ, ಆಂಗಲ್ ಆರ್ ಓ ಎಸ್, ಆಂಗಲ್ ಆರ್ ಓ ಎಸ್ ಇಸ್ ಈಕ್ವಲ್ ಟು 1/2 ಆಫ್ ಆಂಗಲ್ ಕ್ಯೂ ಓ ಎಸ್ ಮೈನಸ್ ಆಂಗಲ್ ಪಿ ಓ ಎಸ್. ಓಕೆನಾ, ಇದು ಟು ಪ್ರೂವ್ ಮಾಡಂತ ಹೇಳ್ತಾ ಇದ್ದಾರೆ. ಓಕೆನಾ, ಈಗ ನೋಡಲಿ ಪ್ರೂಫ್ ಏನಂತ ನೋಡೋಣ. ಓಕೆ, ಇಲ್ಲಿ ಸಪ್ರೇಟ್ ಆಗಿ ಬರೀತೀನಿ ಸೋ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಸೊ ಈಗ ನೀವು ನೋಡಿದ್ರೆ ಇದನ್ನ ಎರಡು ಪಾರ್ಟ್ ಮಾಡ್ಕೊಳೋಣ. ಇದಿಷ್ಟು ಲೆಫ್ಟ್ ಸೈಡ್ ಅನ್ಕೊಳ್ಳೋಣ, ಇದಿಷ್ಟು ರೈಟ್ ಸೈಡ್ ಅನ್ಕೊಳ್ಳೋಣ. ಫಸ್ಟ್ ಲೆಫ್ಟ್ ಸೈಡ್ ಡಯಾಗ್ರಾಮ್ ತಗೊಳ್ಳೋಣ. ಈಗ ನೋಡ್ರೆ ಇದಿಷ್ಟೇ ತಗೊಳ್ಳೋಣ, ಲೆಫ್ಟ್ ಸೈಡ್ ಇರೋದು ಮಾತ್ರ ತಗೊಳ್ಳೋಣ. ಈ ಕಡೆ ಪಾರ್ಟ್ ಏನಿದೆ, ಆರ್ ಓ ಪಿ. ಓಕೆ, ಇಲ್ಲೇನಿದೆ, ಇಲ್ಲಿ ಆರ್ ಓ ಎಸ್ ಇದೆ. ಓಕೆ, ನಮಗೆ ಟು ಪ್ರೂವ್ ಮಾಡ್ಬೇಕಾಯ್ತು ಎಲ್ ಎಚ್ ಎಸ್ ಏನ್ ಬೇಕು, ಆರ್ ಓ ಎಸ್, ಆರ್ ಓ ಎಸ್ ಬೇಕು. ಸೊ ಏನ್ ಬರಿತೀನಿ ಇಲ್ಲಿ ಪ್ರೂಫ್ ಅಲ್ಲಿ, ಫಸ್ಟ್ ಆರ್ ಓ ಎಸ್ ಅಂತ ಬರಿತೀನಿ. ಆರ್ ಓ ಎಸ್ ಇಸ್ ಈಕ್ವಲ್ ಟು ಏನಂತ ಬರಿಬೋದು ನೋಡ್ರಿ. ಓಕೆ, ಈಗ ನೀವು ನೋಡಿದ್ರೆ ಆರ್ ಓ ಪಿ ಅಲ್ಲಿ, ಈಗ ನೋಡಲಿ ಆರ್ ಓ ಪಿ ಅಲ್ಲಿ ನಾನೇನಾದ್ರೂ ಪಿ ಓ ಎಸ್ ಈ ಆ್ಯಂಗಲ್ ತೆಗೆದ್ಬಿಟ್ರೆ, ಟೋಟಲ್ ಆರ್ ಓ ಪಿ ಅಲ್ಲಿ ಈ ಆ್ಯಂಗಲ್ ಯಾವುದದು ಪಿ ಓ ಎಸ್ ತೆಗೆದ್ಬಿಟ್ರೆ ಉಳಿಯೋದೇನು, ಆರ್ ಓ ಎಸ್ ತಾನೆ. ಸೊ ನಾನೇನು ಬರಿಬೋದು, ಆರ್ ಓ ಎಸ್ನ ಆ್ಯಂಗಲ್ ಆರ್ ಓ ಪಿ ಮೈನಸ್ ಆರ್ ಓ ಪಿ ಮೈನಸ್ ಈ ಆ್ಯಂಗಲ್ನ ತೆಗೆದ್ಬಿಡ್ತೀನಿ. ಸೊ ಏನಿರೋದು ಅದು ಆ್ಯಂಗಲ್ಲು, ಪಿ ಓ ಎಸ್. ಅವಾಗ ಉಳಿಯೋದೇನು, ಈಗ ನೀವು ನೋಡಿದ್ರೆ ಆರ್ ಓ ಪಿ ಅಲ್ಲಿ ನಾನು ಇದಿಷ್ಟು ತೆಗೆದುಬಿಟ್ಟೆ ಅನ್ಕೊಳ್ಳೋಣ, ಯಾವುದು ಪಿ ಓ ಎಸ್ ತೆಗೆದ್ರೆ ಉಳಿಯೋದೇನು, ಆರ್ ಓ ಎಸ್. ಸೊ ಅದನ್ನು ಬರ್ದೇನೆ, ಇದನ್ನ ಈಕ್ವೇಷನ್ 1 ಅಂತ ಕರಿತೀನಿ. ಓಕೆ, ಅದೇ ರೀತಿ ಈಗ ರೈಟ್ ಸೈಡ್ ಬರೋಣ. ರೈಟ್ ಸೈಡ್ ಏನಿದೆ, ಈ ಥರ ಇದೆ. ಓಕೆ, ಆರ್ ಓ ಕ್ಯೂ, ಆರ್ ಓ ಕ್ಯೂ ನಮಗೇನು ಬೇಕು, ಆರ್ ಓ ಎಸ್ ಬೇಕು. ಸೊ ಅದನ್ನು ಕೂಡ ತಗೊಳ್ಳೋಣ ಸ್ವಲ್ಪ, ಆರ್ ಓ ಎಸ್. ಓಕೆನಾ, ಈಗ ನೀವು ನೋಡಿದ್ರೆ ಟೋಟಲ್ ಎಷ್ಟಿರೋದು, ಕ್ಯೂ ಓ ಎಸ್ ಇದೆ. ಹೌದಾ, ಕ್ಯೂ ಓ ಎಸ್ ಅಲ್ಲಿ ನಾನೇನಾದರೂ ಆರ್ ಓ ಕ್ಯೂ ತೆಗೆದುಬಿಟ್ರೆ ನೋಡಲಿ, ಕ್ಯೂ ಓ ಎಸ್ ಅಲ್ಲಿ ಇದಿಷ್ಟು ತೆಗೆದುಬಿಟ್ರೆ, ಓಕೆ, ಉಳಿಯೋದೇನು ಆರ್ ಓ ಎಸ್ ತಾನೆ. ಕ್ಯೂ ಓ ಎಸ್ ಅಲ್ಲಿ ಏನು ತೆಗಿಬೇಕು, ಕ್ಯೂ ಓ ಆರ್ ಇಲ್ಲ ಆರ್ ಓ ಕ್ಯೂ ತೆಗೆದುಬಿಟ್ರೆ ಉಳಿಯೋದು ನಮಗೆ ಆರ್ ಓ ಎಸ್. ಸೊ ಏನು ಬರಿತೀನಿ, ಆ್ಯಂಗಲ್ ಆರ್ ಓ ಎಸ್ ಇಸ್ ಈಕ್ವಲ್ ಟು, ಓಕೆ, ಕ್ಯೂ ಓ ಎಸ್, ಆ್ಯಂಗಲ್ ಕ್ಯೂ ಓ ಎಸ್, ಅದರಲ್ಲಿ ಏನು ಮೈನಸ್ ಮಾಡ್ಬೇಕು ನಾನು, ಆರ್ ಓ ಕ್ಯೂ, ಆರ್ ಓ ಕ್ಯೂ ಮೈನಸ್ ಮಾಡಿಬಿಟ್ರೆ ಓಕೆ ನಮಗೆ ಮತ್ತೆ ಆರ್ ಓ ಎಸ್ ಸಿಗುತ್ತೆ. ಹೌದಾ, ಸೊ ಲೆಫ್ಟ್ ಸೈಡ್ ಕೂಡ ಆರ್ ಓ ಎಸ್ ಹೆಂಗೆ ಕಂಡಿಡ್ಬೇಕಂತ ಒಂದು ಈಕ್ವೇಷನ್ ಬರ್ಕೊಂಡ್ವಿ, ರೈಟ್ ಸೈಡ್ ಕೂಡ ಆರ್ ಓ ಎಸ್ ಹೆಂಗೆ ಕಂಡಿಡ್ಬೇಕಂತ ಒಂದು ಈಕ್ವೇಷನ್ ಬರ್ಕೊಂಡ್ವಿ. ಈಗೇನು ಮಾಡೋಣ, ಆ್ಯಡ್ 192, ಈಕ್ವೇಷನ್ 192ನ ಆ್ಯಡ್ ಮಾಡೋಣ. ಎಲ್ ಎಚ್ ಎಸ್ ಆ್ಯಡ್ ಮಾಡಿರಿ. ಓಕೆ, ಆರ್ ಓ ಎಸ್ ಪ್ಲಸ್ ಆರ್ ಓ ಎಸ್, ಅದೇ ರೀತಿ ಆರ್ ಎಚ್ ಎಸ್ ಆರ್ ಎಚ್ ಎಸ್ ಆ್ಯಡ್ ಮಾಡಿರಿ. ಆರ್ ಎಚ್ ಎಸ್ ಏನು, ಆರ್ ಓ ಪಿ ಮೈನಸ್ ಪಿ ಓ ಎಸ್. ಓಕೆ, ಪ್ಲಸ್ ಇಲ್ಲೇನಿದೆ, ಕ್ಯೂ ಓ ಎಸ್ ಮೈನಸ್ ಆರ್ ಓ ಕ್ಯೂ. ಓಕೆನಾ, ಇನ್ನೇ ನೋಡ್ರಿ, ಆರ್ ಎಚ್ ಎಸ್ ಆ್ಯಡ್ ಮಾಡಿದ್ದೀನಿ, ಎಲ್ ಎಚ್ ಎಸ್ ಆ್ಯಡ್ ಮಾಡಿ, ಆರ್ ಓ ಎಸ್ ಪ್ಲಸ್ ಆರ್ ಓ ಎಸ್ ಏನಾಯಿತು, 2 ROS ಆಯಿತು. ಓಕೆ, ಈಗ ಆರ್ ಓ ಪಿ ಅಂದ್ರೆ ನಥಿಂಗ್ ಬಟ್ ಏನು, ಆರ್ ಓ ಪಿ ಅಂದ್ರೆ 90 degrees ಮೈನಸ್ ಪಿ ಓ ಎಸ್ ಪ್ಲಸ್ ಕ್ಯೂ ಓ ಎಸ್ ಮೈನಸ್ ಆರ್ ಓ ಕ್ಯೂ ವ್ಯಾಲ್ಯೂ ಎಷ್ಟು, ಆರ್ ಓ ಕ್ಯೂ, ಆರ್ ಓ ಕ್ಯೂ ವ್ಯಾಲ್ಯೂ ಎಷ್ಟು, 90 degrees. ಸೊ ಇದು ಕೂಡ 90 degrees ಆಯಿತು. ಸೊ ಆರ್ ಓ ಕ್ಯೂ 90 ಆಯ್ತು. ಈಗ ನೀವು ನೋಡಿದ್ರೆ ಪ್ಲಸ್ 90 degrees ಮೈನಸ್ 90 degrees ಕ್ಯಾನ್ಸಲ್ ಆಯಿತು. ಈಗ 2 ROS ಇಸ್ ಈಕ್ವಲ್ ಟು ಏನು ಉಳಿತು, ಮೈನಸ್ ಪಿ ಓ ಎಸ್ ಪ್ಲಸ್ ಕ್ಯೂ ಓ ಎಸ್.
ಓಕೆ. ಈಗ ನಾನೇನ್ ಮಾಡ್ತೀನಿ, ಆಂಗಲ್ ಟೂ ಆಂಗಲ್ ಆರ್ ಒ ಎಸ್ ಇಸ್ ಈಕ್ವಲ್ ಟು ಪ್ಲಸ್ ಇರೋದು ಫಸ್ಟ್ ಬರ್ಕೊತೀನಿ, ಓಕೆ ಕ್ಯೂ ಓ ಎಸ್ ಮೈನಸ್ ಆಮೇಲೆ ಬರ್ಕೊತೀನಿ, ಓಕೆನಾ. ಸೊ ಯಾಕಂದ್ರೆ ಇಲ್ಲೇನು ಟು ಪ್ರೂವ್ ಮಾಡೋಕಾಯ್ತೇನೆ ಕ್ಯೂ ಓ ಎಸ್ ಮೈನಸ್ ಪಿ ಓ ಎಸ್. ಸೊ ಇವಾಗ ಫಸ್ಟ್ ಪ್ಲಸ್ ಇರೋದು ಬರ್ಕೊಂಡ್ರೆ ಆಮೇಲೆ ಮೈನಸ್ ಇರೋದು ಬರ್ಕೊಂಡ್ರೆ ಈಗ ಆಂಗಲ್ ಆರ್ ಓ ಎಸ್ ಇಂಟು ಟೂ ಇದೆ ತಾನೆ, ಹಾಕೋದ್ರೆ ಏನಾಗುತ್ತೆ ಒನ್ ಬೈ ಟೂ ಆಗುತ್ತೆ. ಟೂ ಇರೋದು ಹಾಕೋದ್ರೆ ಒನ್ ಬೈ ಟೂ ಆಯ್ತು. ಆಂಗಲ್ ಕ್ಯೂ ಓ ಎಸ್ ಮೈನಸ್ ಆಂಗಲ್ ಪಿ ಓ ಎಸ್, ಓಕೆ. ಕೆಲವ್ರು ಏನ್ ಮಾಡ್ತಾರೆ, ಲೈಕ್ ಈಗ ನೀವು ನೋಡಿದ್ರೆ ಇದನ್ನ ಬರ್ಕೊಂಡವ್ರು ಓಕೆ ಇಂಟು ಟೂ ಹಾಕೋದ್ರೆ ಹೋಲ್ ಡಿವೈಡ್ ಬೈ ಟೂ ಅಂತ ಫಸ್ಟ್ ಹಿಂಗೆ ಬರ್ಕೊಂಡು ಆಮೇಲೆ ಒನ್ ಬೈ ಟೂನ ಸಪ್ರೇಟ್ ಬರೆದ್ಬಿಟ್ಟು ಆಂಗಲ್ ಕ್ಯೂ ಓ ಎಸ್ ಮೈನಸ್ ಆಂಗಲ್ ಪಿ ಓ ಎಸ್ ಅಂತ ಬರ್ತದೆ, ಓಕೆ. ಸೊ ನಿಮಗೆ ಯಾವ್ದು ಕಂಫರ್ಟಬಲೋ ಅದನ್ನು ಬರೀರಿ. ಸೊ ಫೈನಲಿ ಏನು ಪ್ರೂವ್ ಆಯಿತು, ಆ್ಯಂಗಲ್ ಆರ್ ಓ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಆಫ್ ಆ್ಯಂಗಲ್ ಕ್ಯೂ ಓ ಎಸ್ ಮೈನಸ್ ಆ್ಯಂಗಲ್ ಪಿ ಓ ಎಸ್. ನಿಮಗೆ ಜಸ್ಟ್ ಏನು ಈ ಡಯಾಗ್ರಾಮ್ ಕೊಟ್ಟಾಗ ಲೆಫ್ಟ್ ಸೈಡ್ ಒಂದು ಪಾರ್ಟು ರೈಟ್ ಸೈಡ್ ಒಂದು ಪಾರ್ಟ್ ಅಂತ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಓಕೆನಾ. ಸೊ ಲೈಕ್ ಮ್ಯಾಕ್ಸಿಮಮ್ ಆ ಥರ ನೀವು ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿರಿ. ಲೆಫ್ಟ್ ಸೈಡ್ ಒಂದು ಡಯಾಗ್ರಾಮ್ ಹಾಕಿ ಆರ್ ಓ ಎಸ್ ವ್ಯಾಲ್ಯೂ ಬರ್ಕೊಳ್ರಿ, ರೈಟ್ ಸೈಡ್ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಆರ್ ಓ ಎಸ್ ವ್ಯಾಲ್ಯೂ ಬರ್ಕೊಳ್ರಿ. ಈ ಲೈನ್ಸ್ ಆ್ಯಂಡ್ ಆ್ಯಂಗಲ್ ಫುಲ್ ಲೆಸನ್, ಓಕೆ. ಇದ್ರ ಫುಲ್ ಲೆಸನ್ ಪ್ಲೇಲಿಸ್ಟ್ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಓಕೆ. ಸೊ ನೀವು ಆ ಪ್ಲೇಲಿಸ್ಟ್ ಲಿಂಕ್ ಒತ್ತಿದ ತಕ್ಷಣ ಓಕೆ, ಸೊ ಏನಾಗುತ್ತೆ ಅಂತಂದ್ರೆ ನಿಮಗೆ ಚಾನಲ್ ಅಲ್ಲಿ ಹೋಗುತ್ತೆ, ಓಕೆ. ಆ ಪ್ಲೇಲಿಸ್ಟ್ ಲಿಂಕ್ ಅಲ್ಲಿ ಲೈನ್ಸ್ ಆ್ಯಂಡ್ ಆಂಗಲ್ ಫುಲ್ ಲೆಸನ್, ಈಚ್ ಆ್ಯಂಡ್ ಎವ್ರಿ ವಿಡಿಯೋ ಸಪ್ರೇಟ್ ಆಗಿರುತ್ತೆ ಅದರಲ್ಲಿ, ಓಕೆ. ಒಂದೊಂದು ಪ್ರಾಬ್ಲಮ್ ಒಂದೊಂದು ವಿಡಿಯೋ ಇರುತ್ತೆ, ನೀವು ಈಸಿಯಾಗಿ ಅದನ್ನ ನೋಡ್ಬಿಟ್ರೆ ನಿಮ್ಗೆ ಯಾವ್ದಾದ್ರು ಡೌಟ್ ಇದೆಯೋ ಅದನ್ನ ಈಸಿಯಾಗಿ ನೀವು ರೆಫರ್ ಮಾಡ್ಬೋದು, ಓಕೆ. ಸೊ ನಿಮಗೆ ಡೌಟ್ ಇತ್ತು ಇಲ್ಲ ಫುಲ್ ಲೆಸನ್ ಕಲಿಬೇಕಂದ್ರು ಈ ಲಿಂಕ್ ಓದ್ಬಿಟ್ರೆ ನಿಮಗೆ ಎ ಟು ಝೆಡ್ ಲೈಕ್ ಎಕ್ಸೈಸ್ 6.1 ಇಂದ ಹಿಡಿದು 6.2 ವರೆಗೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಮು ನಿಮಗೆ ಸಿಗುತ್ತೆ. ಟೋಟಲಿ 11 ಪ್ರಾಬ್ಲಮ್ಸ್ ಇದಾವೆ, 6.1 ಅಲ್ಲಿ 6 ಪ್ರಾಬ್ಲಮ್ಸ್ ಇದಾವೆ, ಆಮೇಲೆ 6.2 ಅಲ್ಲಿ 5 ಪ್ರಾಬ್ಲಮ್ಸ್ ಇದಾವೆ. ಅವಿಷ್ಟು ನೀವು ನೀಟಾಗಿ ಕಲ್ತು ಬಿಡ್ಬೋದು, ಓಕೆನಾ. ಸೊ ಅದಕ್ಕೆ ನೀವು ಈ ಪ್ಲೇಲಿಸ್ಟ್ ಲಿಂಕ್ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ, ಓಕೆ. ಅದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಓಕೆನಾ. ಅದು ಬಿಟ್ಬಿಟ್ಟು ನಿಮಗೆ ಬೇರೆ ಲೆಸನ್ಸ್ ಕೂಡ ಲೈಕ್ ವಿಡಿಯೋಸ್ ಮಾಡಿದ್ದೀನಿ, ಓಕೆ. ಅವು ಯಾವ್ಯಾವ ಅಂದ್ರೆ ನ್ಯಾಚುರಲ್ ನಂಬರ್ಸ್, ಸಾರಿ ನ್ಯಾಚುರಲ್ ನಂಬರ್ಸ್ ಅಲ್ಲ, ನಂಬರ್ ಸಿಸ್ಟಮ್ಸ್ದು, ಓಕೆ. ಆಮೇಲೆ ನಿಮಗೆ ಪಾಲಿನಾಮಿಯಲ್ಸು, ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ, ಆಮೇಲೆ ಫೋರ್ತ್ ಲೆಸನ್ ಬಂದ್ಬಿಟ್ಟು ನಿಮಗೆ ಲೈಕ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸು, ಓಕೆ. ಇವೆಲ್ಲ ಲೆಸನ್ದು ಕೂಡ ಲೈಕ್ ಪ್ರಾಬ್ಲಮ್ಸ್, ಎಲ್ಲ ಲೆಸನ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಓಕೆ ಅದು ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ, ಓಕೆ. ನೀವು ಅದನ್ನು ರೆಫರ್ ಮಾಡಿಬಿಟ್ರೆ ಓಕೆ ನಿಮ್ಗೆ ಈಸಿಯಾಗಿ ಮ್ಯಾಥ್ಸ್ ಅರ್ಥ ಆಗುತ್ತೆ. ಆಮೇಲೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಏನೇನು ಬೇಕಲ್ಲ ಅವೆಲ್ಲ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ, ಓಕೆ. ಇವೆಲ್ಲ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಿಮಗೆ ಮೇನ್ ಲೆಸನ್ ಬಂದ್ಬಿಟ್ಟು ನಂಬರ್ ಸಿಸ್ಟಮ್ಮು, ಕಾಲ್ ಆಮೇಲೆ ಮತ್ತೆ ಇದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು, ಇದರಿಂದನೇ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಮ್ಯಾಕ್ಸಿಮಮ್ ಇದನ್ನ ರೆಫರ್ ಮಾಡ್ರಿ, ಸೊ ದಟ್ ನಿಮಗೆ ಮಿಡ್ ಟರ್ಮ್ ಅಲ್ಲಿ ಸ್ಕೋರ್ ಮಾಡೋಕೆ ಈಸಿ ಆಗುತ್ತೆ, ಓಕೆ. ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಲೆಸನ್ನ, ಮ್ಯಾಕ್ಸಿಮಮ್ ಲೈಕ್ ಎಲ್ಲವೂ ನೋಡ್ಬಿಟ್ಟು ಪರ್ಫೆಕ್ಟ್ ಆಗಕ್ಕೆ ಟ್ರೈ ಮಾಡ್ರಿ, ಓಕೆ. ಕೋಆರ್ಡಿನೇಟ್ ಜಾಮೆಟ್ರಿ ಮತ್ತೆ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್, ಅದರಲ್ಲಿ ಮಾರ್ಕ್ಸ್ ಬರ್ಬೋದು ಬಟ್ ಬಹಳ ಕಡಿಮೆ ಮಾರ್ಕ್ಸ್ ಬರುತ್ತೆ ಆ ಲೆಸನ್ ಇಂದ, ಮ್ಯಾಕ್ಸಿಮಮ್ ಈ ತ್ರೀ ಲೆಸನ್ಸ್ ಇಂದನೇ ಜಾಸ್ತಿ ಬರುತ್ತೆ. ಇನ್ ಯೂಕ್ಲಿಡ್ ಜಾಮೆಟ್ರಿ ಇಂದ ಅಂತೂ ಬರೀ ಡೆಫಿನೇಷನ್ ಇಲ್ಲ, ಆಕ್ಸಿಯಮ್ ಪಾರ್ಟ್ಲೆಟ್ ಅವು ಮಾತ್ರ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವು ಮೂರು ಲೆಸನ್ ಮಾತ್ರ ನೆಗ್ಲೆಕ್ಟ್ ಮಾಡಬೇಡ್ರಿ, ಓಕೆ. ಇವು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಸ್ಕೋರ್ ಮಾಡೋಕ್ಕೂ ನಿಮಗೆ ಈಸಿಯಾಗಿ ಲೈಕ್ ಸ್ಕೋರ್ ಮಾಡ್ಬೋದು. ಆಮೇಲೆ ಲೈಕ್ ಇವೆಲ್ಲ ಲೈಕ್ ವಿಡಿಯೋಸು ಲೆಂತಿ ಇದೆ ಅಂತ ಅನ್ಕೊಂಡ್ರು ಕೂಡ ಲೈಕ್ ಒಂದ್ಸರಿ ಲಾಜಿಕ್ ಅರ್ಥ ಆಗ್ಬಿಟ್ರೆ ನೀವು ಈಸಿಯಾಗಿ ಲೈಕ್ ಸಾಲ್ವ್ ಮಾಡ್ಬೋದು, ಆಮೇಲೆ ಮ್ಯಾಥ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು.